ಪ್ರಭು, ಇದಕ್ಕಿರೋದು ಒಂದೇ ಮಾರ್ಗ. ಏನದು? ಅವನ ಮತ್ತೆ ಭೂಲೋಕ ಕಳಿಸ್ಬಿಡೋಣ. ಅಸಂಭವ. ಪ್ರಭು, ನನ್ನ ಮಾತನ್ನ ಕೇಳಿ. ಅವನೇನು ವೈಕುಂಠ ಪಂಚಾಯಿತಿ ಅಂತ ಇದ್ದಾನೆ. ಆ ನಾರದ ಮಹರ್ಷಿ ಅದಕ್ಕೆ ತಾನ ತಂದಾನ ಅಂತಿದ್ದಾನೆ. ನಾವು ಪೀಠ ಕಳ್ಕೊಳ್ಳೋದು ಖಂಡಿತ ಪ್ರಭು. ಮತ್ತೆ ನನ್ನ ಪ್ರತೀಕಾರ? ಅದಕ್ಕೂ ಮಾರ್ಗ ಇದೆ ಪ್ರಭು. ಸ್ವಲ್ಪ ದಿವಸದಲ್ಲೇ ಅವನಿಗೆ ಇನ್ನೊಂದು ಗಂಡಾಂತರ ಇದೆ. ಅದನ್ನ ನಾವು ಸರಿಯಾಗಿ ಉಪಯೋಗಿಸ್ಕೋಬೇಕು. ನಯವಾಗಿ ವಂಚಿಸಿ, ಮಾತಿನಲ್ಲಿ ಮೋಸ ಮಾಡಿ ಮತ್ತೆ ಅವನ್ನ ಭೂಲೋಕದೊಳಗೆ ಕಳಿಸ್ಬೇಕು. ಅವನು ಯಾವಾಗ್ಲೂ ತಪ್ಪುಗಳನ್ನೇ ಮಾಡ್ತಾ ಇರ್ತಾನೆ. ಒಂದು ತಿಂಗಳೊಳಗಂತೂ ಖಂಡಿತ ಮಾಡ್ತಾನೆ. ಆಗ ಅವನನ್ನ ಅಲ್ಲಿ ಸಾಯಿಸಿ ಇಲ್ಲಿಗೆ ಕರೆಸಿ ನಾನಾ ವಿಧದಲ್ಲಿ ಹಿಂಸೆ ಕೊಟ್ಟು ನಿಮ್ಮ ಬಂಬೋಳ ಬಂಬಾನ ತೀರಿಸ್ಕೋಬಹುದು. ಭಲೆ ಚಿತ್ರಗುಪ್ತ, ಭಲೆ. ನೀವು ಹೋಗು ಅಂದ್ರೆ ಹೋಗಕ್ಕೆ, ಬಾ ಅಂದ್ರೆ ಬರೋಕ್ಕೆ, ನಿಮ್ಮನ್ನೇನ್ ಕಟ್ಕೊಂಡಿರೋ ಹೆಂಡತಿ ಅಂತ ಅನ್ಕೊಂಡಿದ್ದೀರಾ ನನ್ನನ್ನ? ಚಿಚಿ ಯಮ, ದರಿದ್ರವಾಗಿದೆ ನಿಮ್ ಪ್ಲಾನು. ಅವಾಗೇನೋ ಹಿಂದೆಯಿಂದ ಬಂದು ಯಾವನ ಚುಚ್ಚುದ ಅದಕ್ಕೋಸ್ಕರ ಇಲ್ಲಿಗೆ ಬಂದೆ. ಇವಾಗ ಮ್ಯಾಟರ್ ಎಲ್ಲ ಗೊತ್ತಾಗ್ಬಿಡ್ತಲ್ಲ, ನಿಮ್ ಐಡಿಯಾ ಎಲ್ಲ ವರ್ಕೌಟ್ ಆಗಲ್ಲ. ನಾವು ಸಾಯ್ಬೇಕು ಅನ್ಕೊಂಡಾಗ್ಲೇ ಸಾಯ್ತೀವಿ, ಬರ್ಬೇಕು ಅನ್ಕೊಂಡಾಗ್ಲೇ ಬರ್ತೀವಿ. ಮಿಸ್ಟರ್ ಗುಪ್ತಾ, ಥ್ಯಾಂಕ್ ಯು. ಮೊನ್ನೆ ನನ್ನ ತಾತ ಬಂದ್ಬಿಟ್ರು, ಈ ಸಲ ನನ್ನ ಮೇಲ್ ಕರ್ಸ್ಕೊಳ್ಳೋದಕ್ಕೆ ನಿಮ್ ತಾತಂದ್ರು ಮುತ್ತಾತಂದ್ರು ಇಳಿದು ಬರಬೇಕು. ಬರ್ತೀನಿ ಯಮ ಧರ್ಮರಾಜರೇ. ಪ್ರಭು, ಅವನಿಗೆಲ್ಲ ಗೊತ್ತಾಗೋಯ್ತು. ಭೂಲೋಕದಲ್ಲಿ ಅವ್ನು ಪಾಪನೇ ಮಾಡಲ್ಲ, ಮತ್ ನಮಗತಿ ಏನು? ಸರಿಯಾಗಿ ಮಸಾಜ್ ಮಾಡು, ಕೈಯಲ್ಲಿ ಶಕ್ತಿ ಇಲ್ವಾ? ನನ್ನೇ ಎತ್ತೋದಿಕ್ಕೆ ಪ್ಲಾನ್ ಮಾಡ್ತೀರೇನ್ರು? ಎಲ್ಲಿ ಆ ರೌಡಿಗಳು? ಎಲ್ಲಿ ಇದ್ಬಿಡ್ತೀನಿ, ಊರಲ್ಲಿಲ್ಲ, ಅವ್ರಿಗೂ ಏನ್ ಸಂಬಂಧನೇ ಇಲ್ಲ. ಕತ್ತಿ ಅವನು ಕೊಂದಿದ, ಹೊಚ್ಚು ಬಿಡ್ರೆ. ಈಗ ನನಗೆ ಮಾಡೋಣ ಅನ್ಕೊಂಡಿದ್ರ ಮಾಲೀಶು? ಅವನ್ ಎಲ್ಲಿದ್ದಾನೆ ಹೇಳಿ. ಇಲ್ಲಪ್ಪ, ನಮ್ಮನ್ ಸಾಯಿಸ್ಬೇಡ, ನಮ್ ಮಗನ್ ಮಾತ್ರ ಆದ್ರೆ ನಮ್ಮನ್ ಸಾಯಿಸೋ. ಅಯ್ಯ ಮುಚ್ಚರ ಬಾಯಿನ ಒಂದ್ಸಲ. ಇವ್ರ ಮಕ ನೋಡ್ತಿದ್ರೆ ನಿಮ್ಮನ್ನ ಕೊಚ್ಚಿದ್ರೆ ಶಾನಿ ಬಿಟ್ಟೋಗ್ತಾರೆ ಅನ್ಕೊಳ್ಳೋ ತರ ಇದೆ. ನೋಡಿದ್ರ ಆದ್ರೂ ನಿಮ್ಮನ್ ಯಾರನ್ನು ಬಿಡಲ್ಲ. ಇಲ್ಲ ಅಂದ್ರೆ 50 ಲಕ್ಷಕ್ಕೆ ಗೇಮ್ ಮಾಡ್ತೀರಾ? 50 ಲಕ್ಷ? 50 ಲಕ್ಷ ಅಂತೆ. ನಾವು ಅವನಿಗೆ 2.5 ಕೋಟಿನೇ ಕೊಡ್ತಿದ್ವೇನೋ. ಇದಕ್ ಮುಂಚೆನೆ ಗೊತ್ತಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತು. ಅನಾವಶ್ಯಕವಾಗಿ ನಾರಾಯಣಗ 1 ಕೋಟಿ ರೂಪಾಯಿ ಕೊಟ್ಬಿಟ್ಟೆ. ಏನ್ರೋ ಡಿಸ್ಕಷನ್, ಮಿಸ್ ಆಗಿ 50 ಕೋಟಿ ಅನ್ಕೊಂಡ್ರ ಹೇಗೆ? ಅಯ್ಯಯ್ಯೋ, ಆತರ ನಾವ್ ಯಾಕೆ ಅನ್ಕೋಣ? ಈಗ ನಾಳೆ 10 ಗಂಟೆಗೆ ಕ್ಯಾಶ್ ರೆಡಿ ಇರುತ್ತೆ. ಮಿಸ್ ಆದ್ರೆ ಕೂತಿಗೆ ಹಾರಾಗುತ್ತೆ. ನೀನ್ ಹಿಡ್ಕೋ. ಏಯ್ ನೀನಲ್ಲ, ನೀನ್ ಹಿಡ್ಕೋ. ನಡೀರಿ ನಡೀರಿ ಸ್ಟೂಪಿಡ್ ಫೆಲೋಸ್. ಅಯ್ಯೋ ದೇವ್ರೇ, ಇದಕ್ಕೆ ಮಚ್ಚ ಇಷ್ಟು ದೊಡ್ಡ ಅರಮನೆ ಇರೋದಕ್ಕೆ ಮಹಾರಾಣಿ ಅವ್ರಿಗೆ ಅಷ್ಟು ಕೊಬ್ಬಿರೋದು? ಅನಾಥೆ ಗಿನಾಥೆ ಅಂತ ಹೇಗ್ ಬಣ್ಣ ಬದಲಾಯಿಸ್ಬಿಡ್ಲಲ್ಲ ಮಚ್ಚ. 10-11 ಆದ್ರೂ ನಿದ್ದೆಯಿಂದ ಎದ್ದೇಳಲ್ಲ ಅನ್ಸುತ್ತೆ ಮಹಾರಾಣಿಯವರು. ಈ ಹೊಸ ಫಿಗರ್ ಯಾರ್ ಬಾಬಾ? ಅದೇ ಮಚ್ಚ, ನನಗೂ ಅರ್ಥ ಆಗ್ತಿಲ್ಲ. ಅಷ್ಟಕ್ಕೂ ನಮ್ಮ ಮಹಾರಾಣಿಯವರಿಲ್ಲಿ? ಡಿಸ್ಟರ್ಬ್ ಮಾಡ್ಬೇಡ ಅಂತ. ಬೆಳಗ್ಗೆನೆ ಬಂದ್ಬಿಡ್ತಾಳೆ ದರಿದ್ರ ಮುಖ ಹಾಕೊಂಡು. ದರಿದ್ರತವಳೆ, ಹೋಗು ಹೊರಗಡೆ. ಈ ಆಸ್ತಿ ಎಲ್ಲ ಆ ಹುಡುಗಿದಂತೆ. ಅವ್ರ ತಾತ ಸತ್ಮೇಲೆ ಇವರೆಲ್ಲ ಕಿತ್ಕೊಂಡು ತಿಂತಿದ್ದಾರೆ. ಆ ಹುಡುಗಿಗೂ ಹಿಂಸೆ ಕೊಡ್ತಿದ್ದಾರಂತೆ. ಯಾವಾಗ ಬಂದೆ ರಾಜ? ಇಲ್ಲಿ ರಾಜ ಬಾಂಬೆಗೆ ಹೋಗಿದ್ದಾನೆ. ಹೇಗಿದ್ದೀನಿ ಅಂತ ನೋಡಕ್ ಕಳ್ಸಿದಾರ?
ಎಲ್ಲರಿಗೂ ಗೊತ್ತು, ಯಾವಾಗ್ಲೂ ನನ್ ಬಗ್ಗೆ ಯೋಚಿಸ್ತಿರ್ತಾರೆ. ಏ ಮಹಿ, ಏನೇ ಮಾಡ್ತಿದ್ಯಾ? ಕಾಫಿ ತಗೊಂಬ ಬೇಗ. ಬಂದೈತೆ. ಪರವಾಗಿಲ್ಲ ಸತಿ, ಈ ಕಷ್ಟ ರಾಜ ಬರೋರ್ಗೂ ಅಷ್ಟೇ. ಅದು ಅವನು ಕೊಟ್ಟ ಮಾತಿಗೆ ತಪ್ಪಲ್ಲ ಸತಿ, ನನಗೆ ಅವರು ಮಾತು ಕೊಟ್ಟಿದ್ದಾರೆ, ಬರ್ತಾರೆ, ನನ್ ಕರ್ಕೊಂಡು ಹೋಗ್ತಾರೆ. ಆ ಹುಡುಗಿ ನಮ್ ಜೊತೆ ಇರೋಷ್ಟು ದಿನ ಎಷ್ಟು ಚೆನ್ನಾಗಿ ನೋಡ್ಕೊಂಡು, ಈ ತರ ಚೀಟಿಕಿ ಹೊಡೆದ್ರೆ ಎಲ್ಲ ಕೆಲಸ ಮಾಡ್ಕೊಡ್ತಿದ್ವಾ. ಆದ್ರೆ ಇಲ್ಲಿ ಮನೆ ಒರೆಸೋದು, ಕಸ ಗುಡಿಸೋದು, ಬೇಕು ಅನ್ಸಿದ್ರೆ ಕಾಲ್ ಕೂಡ ಒತ್ತಿಸ್ಕೋತಾರೆ ಕಣೋ. ನಮ್ಗೇನಕ್ಕೆ, ನಮ್ಗೇನ್ ಬೇಕು? ದುಡ್ಡು ಈಸ್ಕೊಂಡ್ವಾ? ನಾನೇನೋ ಮಾತ್ ಕೊಟ್ಟಿದ್ದೀನಿ ಅಂತೆ ಬರ್ತೀನಿ ಅಂತೆ. ಅವಳು ಇಷ್ಟೊಂದು ಅಮಾಯಕಳೆ ಯಾಕೋ, ಅವ್ರ ಮಧ್ಯೆ ಹೇಗ್ ಬದುಕ್ತಿದ್ದಾಳು ಅಂದ್ರೆ ಆ ಹುಡುಗಿ ಮೇಲೆ ಲೈಕಿಂಗ್. ಮೀ ಲೈಕಿಂಗ್ ಓನ್ಲಿ ಮನಿ. ಪರವಾಗಿಲ್ಲ ಕಣು, ಬೆಳಗ್ಗೆ ಅವ್ರ ಜೊತೆ ಎಲ್ಲಿ ಜಗಳ ಆಡ್ತಿ ಅಂತ ನನ್ ಟೆನ್ಷನ್ ಆಗ್ಬಿಟ್ಟಿದೆ. ಟೆನ್ಷನ್ ನಾಳೆ ಅವ್ರ ಮಾವನ್ ಮಗನ್ ಜೊತೆ ರಿಜಿಸ್ಟರ್ ಮ್ಯಾರೇಜ್ ಅಂತೆ. ಏನಯ್ಯ ಹೆಬ್ಬೆಟ್ಟಾದ್ರೂ ಹಾಕ್ಸಯ್ಯ? ಮಾಡೋಂತ ಹೇಳ್ತಿದ್ದೇನೆ, ಮಾಡೆ, ಹಾಕು ಸೈನ್, ಹಾಕು. ಇವಾಗ ಮಾಡ್ತೀನಿ. ಏನ್ ಬೇಡ, ಬಾದಿಲಿ ಕಡೆ ಸುಂದರಿನ. ಇದೇನಿದು? ನಿಂದೇನೋ? ಇವನ್ ಯಾರು? ಇವಳು ಇಟ್ಕೊಂಡಿರೋನ? ಇದು ನಮ್ಮ ಮನೆ ವಿಷಯ, ಅನಾವಶ್ಯಕವಾಗಿ ತಲೆ ಹಾಕ್ತಿದ್ಯಾ? ಅಯ್ಯೋ ಬೇಡ, ಅಯ್ಯೋ ಅಯ್ಯೋ. ಯಾರಾದ್ರೂ ಪೊಲೀಸ್ನವ್ರು ಫೋನ್ ಮಾಡ್ರು. ಆಯ್ತಣ್ಣ. ನಂಗೇನು ಗೊತ್ತಿಲ್ಲ ಸರ್, ನನಗೆ ಕ್ಷಮಿಸ್ಬಿಡಿ ಸರ್, ನನಗೆ ಮದುವೆ ಬೇಕಾಗಿಲ್ಲ ಸರ್, ತಗೊಳ್ಳಿ ಸರ್. ಅಯ್ಯ ದೇವರೇ ಕಾಪಾಡ. ಕೈ ಮೇಲೆ ಕೈ ಮಾಡ್ತೀನೋ? ಇಲ್ಲ ಸರ್, ಇಲ್ಲ ಸರ್, ಬಿಡಿ ಬಿಡಿ. ಅವಳಿಗೆ ಹಿಂಸೆ ಕೊಡ್ತೀರಂದ್ರು, ಹೆಣ್ಣು ಮಕ್ಕಳಿಗೆ ಹೊಡಿತೀರಂದ್ರು. ಹೆಂಗಸನ್ನ ಹೊಡಿಯಲ್ವಂತೆ ಬಾಬಾ? ಇಲ್ಲ ನೋಡು, ಹುಡುಗಿರ್ ನೋಡಿಯಲ್ವಂತೆ ನೀನು ಫೀಲ್ ಮಾಡ್ಕೊಂತಿದ್ದಾರೆ. ಒಳಗಣ ಎಲ್ಲಿಗ್ರ ಓಡೋಗ್ತೀರಾ? ಹೋಗ್ರ. ಇವಳು ನನ್ನ ಪ್ರಾಣ, ಇವಳನ್ನ ನೀವು ಹೊಡೆಯೋದೆಲ್ಲ ಕಂಡ್ರು, ಅವಳ ಕಣ್ಣಲ್ಲಿ ನೀರು ಬಂದ್ರೆ ನೀವು ಸಾಯ್ತೀರ. ಇವತ್ತಿಂದ ಈ ಮನೆ ಕೆಲಸ ನೀವೇ ಮಾಡಬೇಕು, ಮಿಕ್ಕಿರೋ ತಂಗಳನ್ನ ತಿಂದು ಬದುಕಬೇಕು. ಅರ್ಥ ಆಯ್ತೋ? ಚಿಕ್ಕ ವಯಸ್ಸಿಂದ ನನ್ನ ಬಗ್ಗೆ ಬಿಟ್ರೆ ಬೇರೆಯವ್ರ ಬಗ್ಗೆ ಯೋಚನೆನೇ ಮಾಡಲಿಲ್ಲ. ಹಾಗಿರ್ಬೇಕಾದ್ರೆ ನಿನ್ ಬಗ್ಗೆ ಅರ್ಥ ಆಗ್ತಿಲ್ಲ ಮಹಿ. ನನಗೊತ್ತು, ಇದು ನಾನು ನಿನ್ಗೆ ಕೆಲವು ದಿನಗಳ ಹಿಂದೆ ಕೊಟ್ಟಿದ್ದು. ಇಲ್ಲ, 12 ವರ್ಷದ ಹಿಂದೆ ನಾನೇ ಕೊಟ್ಟಿದ್ದೆ.